ವಚನ ವೈಭವ ಮಾಲಿಕೆಗೆ ತಮ್ಮೆಲ್ಲರಿಗೂ ಕೂಡ ಈ ನಿಮ್ಮ ಸಹೋದರ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಾಡುವ ಕ್ಷಣ ಕ್ಷಣಾರ್ಥಿಗಳು. ಬಂಧುಗಳೇ, ನಮ್ಮ ಬಸವ ಟಿ ವಿಯಲ್ಲಿ ಬರ್ತಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಶರಣವೈಭವ ಉಪನ್ಯಾಸ ಮಾಲಿಕೆ. ಈ ಮಾಲಿಕೆಯಲ್ಲಿ ನಾನು ಸರ್ವಜ್ಞನ ವಚನಗಳನ್ನು ಕುರಿತು ನಾನು ನಿರ್ವಚನ ಮಾಡ್ತಾ ಇದ್ದೇನೆ. 7,77,77,000 ವಚನಗಳನ್ನು ಸರ್ವಜ್ಞ ಬರೆದಿದ್ದೇನೆ. ನೋಡಿ, ಈ ವಚನಗಳನ್ನು ನಿರ್ವಚನ ಮಾಡ್ತಾ ಹೋದರೆ ಅದು ಹಲವಾರು ವರ್ಷಗಳೇ ಬೇಕಾಗುತ್ತೆ. ಆದರೆ ನಾನು ಅಷ್ಟೊಂದು ವಚನಗಳಿಗೆ ಉಪಲಬ್ಧ ನಮಗಿಲ್ಲ. ಈಗ ಸಿಕ್ಕಿರ್ತಕ್ಕಂಥ ವಚನಗಳಲ್ಲಿ ಜನಸಾಮಾನ್ಯರಿಗೆ ಹಾಗೂ ಕೇಳ್ತಿರ್ತಕ್ಕಂಥ ಸಾಹಿತ್ಯಾಸಕ್ತರಿಗೆ ಅಷ್ಟಿಷ್ಟು ಇದರಿಂದ ಲಾಭ ಆಗಬೇಕು, ವಿಶೇಷವಾಗಿ ವಿದ್ಯಾರ್ಥಿಗಳು, ಆಮೇಲೆ ಹಲವಾರು ಜನ ಸಾಧಕರು ಮತ್ತು ಹಲವಾರು ಜನ ಸಾಹಿತ್ಯಾಭಿಮಾನಿಗಳು ಈ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಇವತ್ತು ಶಾಲಾ ಕಾಲೇಜುಗಳ ಪಠ್ಯಪುಸ್ತಕದಲ್ಲಿ ಕೆಲವೇ ಕೆಲವು ವಚನಗಳನ್ನು ಇಟ್ಟಿರ್ತಾರೆ, ಶರಣರ ವಚನಗಳನ್ನು, ಸರ್ವಜ್ಞನ ವಚನಗಳನ್ನು. ಆದರೆ ಇಲ್ಲಿ ನಾನು ಒಂದು ವಿಶೇಷ ಒಂದು ಮಾಲಿಕೆಯನ್ನು ಮಾಡಿಕೊಂಡು ಶರಣವೈಭವ ಈ ಮಾಲಿಕೆಯಲ್ಲಿ ಸರ್ವಜ್ಞ ವಚನಗಳನ್ನೇ ಕುರಿತು ನಿರ್ವಚನ ಮಾಡ್ತಾ ಇದ್ದೇನೆ, ವಿಮರ್ಶೆ ಮಾಡ್ತಾ ಇದ್ದೇನೆ. ಹಾಗಾಗಿ ಈ ಒಂದು ಶರಣವೈಭವ ಈ ಸರ್ವಜ್ಞನ ವಚನಗಳ ಈ ಒಂದು ಉಪನ್ಯಾಸ ಮಾಲಿಕೆಗೆ ನಿಮ್ಮನ್ನು ಮತ್ತೊಮ್ಮೆ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಸರ್ವಜ್ಞ ಕವಿ ಸಜ್ಜನರ ಲಕ್ಷಣವನ್ನು ಕುರಿತು ಹೇಳ್ತಾನೆ. ಯಾರು ಸಜ್ಜನ, ಯಾರು ದುರ್ಜನ ಅಂಥೇಳಿ. ಸಜ್ಜನ ಅಂದರೆ ಒಳ್ಳೆಯ ಜನ, ಒಳ್ಳೆಯ ಮನಸ್ಸಿರ್ತಕ್ಕಂಥವ್ರು, ಬೇರೆಯವರಿಗೆ ಒಳ್ಳೆಯದನ್ನು ಯಾರು ಬಯಸ್ತಾರೋ ಅವರು ಸಜ್ಜನರು. ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ಕೂಡಲ ಸಂಘನ ಶರಣರೇ ಕುಲಜರು ಅಂತಾರಲ್ಲ, ಹಾಗೆ ಬೇರೆಯವ್ರಿಗೆ ಯಾರು ಒಳ್ಳೆಯದನ್ನು ಬಯಸ್ತಾನೋ ಅವನು ಸಜ್ಜನ. ಬೇರೆಯವ್ರ ಕಣ್ಣಲ್ಲಿ ಯಾರು ನೀರು ಹಾಕ್ಸಲ್ವೋ ಅವನು ಸಜ್ಜನ. ಬೇರೆಯವರನ್ನು ತನ್ನ ಹಾಗೆಯೇ ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ಅಂತ ಸರ್ವಜ್ಞ ಹೇಳ್ತಾನಲ್ಲ ಅವರು ಸಜ್ಜನರು. ಮಹಾಕವಿ ಸರ್ವಜ್ಞ ಸಜ್ಜನರ ಲಕ್ಷಣವನ್ನು ಕುರಿತು ಹೇಳ್ತಾ ಇದ್ದಾರೆ. ಹೇಗೆ ಹೇಳ್ತಿದ್ದಾರೆ ನೋಡಿ ಇಲ್ಲಿ. ನಾರಂಗಿಯ ಸಸಿಗೆ ನೀರು ತಂದೆರದಿಹರೆ ಮೀರಿದಮೃತವ ನೀವಂತೆ ಹಿರಿಯರ ಕಾರುಣ್ಯವೆಂದ ಸರ್ವಜ್ಞ. ನಾರಂಗಿಯ ಸಸಿಗೆ, ನಾರಂಗಿ ಅಂದರೆ ತೆಂಗಿನ ಮರ ಅಥವಾ ತೆಂಗಿನ ಸಸಿ. ತೆಂಗಿನ ಸಸಿಯನ್ನು ನೆಡ್ತೀವಿ ನಾವು, ನೆಟ್ಟಂತಹ ಸಸಿಗೆ ನಾವು ಏನು ಮಾಡ್ತೇವೆ, ನೀರನ್ನು ಎರಿತೇವೆ. ನೀರು ತಂದೆರದಿಹರೆ ಮೀರಿದಮೃತವ ನೀವಂತೆ. ನೋಡಿ, ಬುಡದಲ್ಲಿ ನೀರು ಹಾಕ್ತೇವೆ, ಎತ್ತರದ ತೆಂಗಿನ ಮರ ಆ ಒಂದು ಕಾಂಡದಲ್ಲಿ ನೀರನ್ನು ಸಾಗಿಸುತ್ತೆ ಮೇಲೆ ಹೋಗಿ, ಮೇಲ್ಭಾಗದಲ್ಲಿ ಅಮೃತ ಸದೃಶವಾಗಿರ್ತಕ್ಕಂಥ ಎಳನೀರನ್ನು ಕೊಡುತ್ತೆ. ಪ್ರಪಂಚದ ಎಷ್ಟೋ ಕಾಯಿಲೆಗಳಿಗೆ ಇವತ್ತು ಎಳನೀರು ಔಷಧಿ ಆಗಿದೆ. ಮನುಷ್ಯನಿಗೆ ಕಾಯಿಲೆಗಳು ಬರಬಾರ್ದು ಅಂದರೆ ಬೆಳಗ್ಗೆ ಬೆಳಗ್ಗೆನೆ ಎದ್ದು ಬಾಯನ್ನು ಸ್ವಚ್ಛವಾಗಿ ತೊಳ್ಕೊಂಡು ಒಂದು ಎಳನೀರನ್ನು ಕುಡಿತಾ ಬಂದರೆ ಅವನಿಗೆ ಹೊಟ್ಟೆಗೆ ಸಂಬಂಧಿಸಿದ ಯಾವುದೇ ರೋಗಗಳು ಬರೋದಿಲ್ಲವಂತೆ. ನೋಡಿ, ನೀರಿಗೆ, ಆ ಎಳನೀರಿಗೆ ಎಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ ಪರಮಾತ್ಮ ಇಲ್ಲಿ. ಅದಕ್ಕೆ ಅದನ್ನು ಕಲ್ಪವೃಕ್ಷ ಅಂತ ಕರೀತಾರೆ, ನಾರಿಕೇಳ ಫಲ ಅಂತ ನಾವು ಕರಿತೇವೆ ನಾವಿಲ್ಲಿ. ಆ ಒಂದು ನಾರಂಗಿಯ ಸಸಿಗೆ ನೀರು ತಂದೆರಹಿದರೆ ಹಾಕಿದ್ರೆ ಮೀರಿದ ಅಮೃತವನ್ನು ಕೊಡುವಂತೆ ಹಿರಿಯರ ಕಾರುಣ್ಯವೆಂದ ಸರ್ವಜ್ಞ. ಹಿರಿಯರ ಕರುಣೆನ ಕೂಡ ಅದೇ ರೀತಿ ಇರುತ್ತೆ. ನೋಡಿ, ಸಜ್ಜನರ ಕಾರುಣ್ಯವನ್ನು ಇಲ್ಲಿ ತೆಂಗಿನ ಮರದಲ್ಲಿ ಬಿಡ್ತಕ್ಕಂಥ ಎಳನೀರಿಗೆ ಕವಿ ಇಲ್ಲಿ ಹೋಲಿಸಿದ್ದಾರೆ. ಅಂತಹ ಶಕ್ತಿ ಆ ಎಳನೀರಿಗೆ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಕೋಬೇಕಾಗತ್ತೆ ಇಲ್ಲಿ. ಆದ್ದರಿಂದ ಹಿರಿಯರ ಕಾರುಣ್ಯ ಅಂತಕ್ಕಂಥದ್ದು ಎಷ್ಟು ದೊಡ್ಡದು, ಎಷ್ಟು ಸಿಹಿಯಾಗಿರುತ್ತೆ, ಎಷ್ಟು ಆರೋಗ್ಯಪೂರ್ಣವಾಗಿರುತ್ತೆ. ಅದಕ್ಕೆ ಹೇಳ್ತಿರ್ತಕ್ಕಂಥದ್ದು ಅಂತಹ ಸಜ್ಜನರ ಒಂದು ಸಂಘವನ್ನು ಮಾಡಬೇಕು. ನಮ್ಮ ತಂದೆಯವರಿದ್ದಾಗ ಯಾವಾಗಲೂ ಹೇಳೋರು, ನೋಡಿ ನೀವು ಹೋಗಿ ಹಿರಿಯರು ಕೂತಿದ್ರೆ ನಾಲ್ಕೈದು ಜನ ಅವ್ರು ಮಾತಾಡ್ತಾ ಇದ್ದರೆ ಅವ್ರ ನಡುವೆ ಕೈ ಕೊಟ್ಕೊಂಡು ಕೂತ್ಕೊಬೇಕು. ಹಿರಿಯರು ಏನು ಮಾತಾಡ್ತಿದ್ದಾರೆ, ಅವರ ಜೀವನದ ಅನುಭವಗಳನ್ನೆಲ್ಲ ಹೇಳ್ತಿರ್ತಾರೆ ಅವರು. ಏಕೆಂದರೆ ಅವರ ಜೀವನದ ಅನುಭವ ನಮಗೇನಾಗುತ್ತೆ, ಒಂದು ಮಾರ್ಗದರ್ಶನ ಆಗುತ್ತೆ, ಪಾಠ ಆಗುತ್ತೆ ಅನ್ನೋ ಮಾತು ನಮ್ಮ ತಂದೆಯವರು ಹೇಳೋರು. ಹಾಗಾಗಿ ಹಿರಿಯರ ಮಾತು ಕಾರುಣ್ಯ ಅಂತಕ್ಕಂಥದ್ದು ಬಹಳ ದೊಡ್ಡದು. ಸಜ್ಜನರ ಲಕ್ಷಣ ಕೂಡ ಹಾಗೇ ಇರುತ್ತೆ, ಆ ಒಂದು ಅಮೃತ ಸದೃಶವಾಗಿರ್ತಕ್ಕಂಥ ಎಳನೀರಿನಂತೆ ಇರುತ್ತೆ. ಹಾಗಾಗಿ ನಿಮಗೆ ಗೊತ್ತಿರಬೇಕು, ತೆಂಗಿನ ಕೊಬ್ಬರಿ ಇದೆಯಲ್ಲ, ತೆಗಿತಕ್ಕಂಥ ಎಣ್ಣೆ ಎಷ್ಟೋ ಚರ್ಮ ರೋಗಗಳಿಗೆ ಔಷಧಿ ಆಗಿದೆ. ಮೈಯಲ್ಲಿ ಏನೋ ತೀಟೆ ಆಗ್ತಾ ಇದೆ, ನವೆ ಆಗ್ತಾ ಇದೆ, ಮೈ ಗಂದೆ ಆಗ್ತಿದೆ, ಬಾಸುಂಡೆ ಬಂದಿದೆ ಅಂದಾಗ ನಾವೇನೂ ಮಾಡಬೇಕಾಗಿಲ್ಲ,
ನಿಮಗೊಂದು ಆರೋಗ್ಯದ ಒಂದು ಇದನ್ನು ಹೇಳ್ಕೊಡ್ತೇನೆ ನೋಡಿ. ಏನಪ್ಪ ಅಂತ ಕೇಳಿದರೆ, ಅಲ್ಲಿ ನೀವು ಆ ಕೊಬ್ಬರಿ ಎಣ್ಣೆಯನ್ನು ತೆಗೆದುಕೊಂಡು ಆ ದೇಹದ ಭಾಗಕ್ಕೆ ನೀವು ಹಚ್ಕೊಂಡು ಬಿಟ್ಟರೆ ಏನಾಗುತ್ತೆ, ಆ ಒಂದು ನವೆಯೆಲ್ಲ ಹೊರಟೋಗುತ್ತೆ, ಸೊಳ್ಳೆ ಕಚ್ಚುತ್ತೆ. ಕಚ್ಚಿದ ಸಂದರ್ಭದಲ್ಲಿ ಅಲ್ಲಿ ನಾವು ಕೊಬ್ಬರಿ ಎಣ್ಣೆಯನ್ನು ಹಚ್ಕೊಂಡು ಬಿಟ್ಟರೆ ಆ ಒಂದು ಕೆರೆತ ಅಥವಾ ನೋವು ಕಡಿಮೆ ಆಗುತ್ತೆ. ಸೊಂಪಾಗಿ ಕೂದಲು ಬೆಳೀಬೇಕು. ಈ ಕೇರಳದಲ್ಲಿ ನೋಡಿ, ಕೇರಳದಲ್ಲಿ ಜನ ಅವರು ತಲೆಗೂ ಎಣ್ಣೆಯನ್ನು ಬಳಸ್ತಾರೆ, ಅದೇ ಕೊಬ್ಬರಿ ಎಣ್ಣೆನ ಊಟಕ್ಕೂ ಬಳಸ್ತಾರೆ. ಅದರಲ್ಲಿ ತುಂಬ ಶಕ್ತಿ ಇದೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಗಮನಿಸ್ತೇವೆ. ಅದಕ್ಕೆ ತೆಂಗು ಇಂಗು ಇದ್ದರೆ ಮಂಗಮ್ಮನ ಅಡುಗೆ ಮಾಡ್ತಾಳೆ ಅನ್ನೋ ಮಾತಿದೆ. ಯಾಕೆಂದರೆ ಅಡುಗೆ ಮಾಡಬೇಕಾದ್ರೆ ತೆಂಗು ಬಹಳ ಮುಖ್ಯ, ತೆಂಗಿನಕಾಯಿ ರುಚಿ ಬರುತ್ತೆ ಅಂಥೇಳಿ. ಚಿಕ್ಕ ಮಕ್ಕಳಿಗೆ ನಾವು ತೆಂಗಿನಕಾಯಿ ಮತ್ತು ಬೆಲ್ಲವನ್ನು ಕೊಡೋದ್ರಿಂದ ಶಕ್ತಿ ಚೆನ್ನಾಗಿ ವೃದ್ಧಿಯಾಗುತ್ತೆ, ನಮ್ಮ ದೇಹಕ್ಕೆ ಚೈತನ್ಯ ಬರುತ್ತೆ. ಈಗ ಕೊಬ್ಬರಿ ಇದೆ, ಕೊಬ್ಬರಿ ಎಣ್ಣೆ ತಿನ್ನೋದ್ರಿಂದ ಏನಾಗುತ್ತೆ, ದೇಹಕ್ಕೆ ಶಕ್ತಿ ಬರುತ್ತೆ. ಆ ಕೊಬ್ಬರಿ ಎಣ್ಣೆ ಅಂತಕ್ಕಂಥದ್ದು ಕೊಲೆಸ್ಟ್ರಾಲ್ ಅಲ್ಲ. ಭಾಳ ಜನ ತಪ್ಪು ತಪ್ಪಾಗಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ ವ್ಯಾಖ್ಯಾನ ಮಾಡ್ತಾರೆ. ಹಾಗೆಯೇ ಸಜ್ಜನರ ಒಂದು ಸಹವಾಸ ಕಾರಿಣ್ಯ ಕೂಡ ಹೇಗಿರುತ್ತಪ್ಪ ಅಂತ ಕೇಳಿದರೆ, ಮೀರಿದ ಅಮೃತವನ್ನು ನೀಡುವಂತೆ. ಯಾವುದು, ತೆಂಗಿನ ಸಸಿ, ತೆಂಗಿನಕಾಯಿ ಅಥವಾ ಎಳನೀರನ್ನು ನೀಡುವಂತೆ. ಹಿರಿಯರ ಕಾರುಣ್ಯ ಅಂತಕ್ಕಂಥದ್ದು ಹಾಗಿರುತ್ತೆ ಅನ್ನೋ ಮಾತನ್ನು ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಸಜ್ಜನರ ಸಂಘವೇ ಒಂದು ತೀರ್ಥ ಇದ್ದಾಗೆ, ತೀರ್ಥಯಾತ್ರೆ ಮಾಡಿದ ಹಾಗೆ, ಅಥವಾ ಏನು ಪವಿತ್ರವಾಗಿರ್ತಕ್ಕಂಥ ತೀರ್ಥದಂತೆ. ಹೇಗೆ ಹೇಳ್ತಾರೆ ನೋಡಿ ಇಲ್ಲಿ, ಕಪ್ಪೆಗಳು ಮೀನುಗಳು ಇಪ್ಪುದದು ತೀರ್ಥವೇ, ತುಪ್ಪ ಓಗರಕ್ಕೆ ಸಲುವುದು ಸತ್ಪುರುಷರಿಪ್ಪುದೇ ತೀರ್ಥ ಸರ್ವಜ್ಞ. ಯಾವುದು ತೀರ್ಥಕ್ಷೇತ್ರ, ಯಾವುದು ಪವಿತ್ರವಾಗಿರ್ತಕ್ಕಂಥ ಭೂಮಿ, ಯಾವುದು ಒಳ್ಳೆಯ ನೆಲ, ಯಾವುದು ಖುಷಿ ಕೊಡ್ತಕ್ಕಂಥ ಜಾಗ ನಮಗೆ. ಹೇಳ್ತಾರೆ, ಕಪ್ಪೆಗಳು ಮೀನುಗಳು ಇಪ್ಪದದು ತೀರ್ಥವೇ. ಎಲ್ಲೋ ಒಂದು ಹೊಳೆ ಹರಿತಾ ಇದೆ, ನದಿ ಹರಿತಾ ಇದೆ, ಅದು ತುಂಬ ಕಪ್ಪೆಗಳಿದ್ದಾವೆ, ಮೀನುಗಳಿದ್ದಾವೆ, ಹಾವುಗಳಿದ್ದಾವೆ, ಅದು ತೀರ್ಥನ, ಪವಿತ್ರ ಕ್ಷೇತ್ರನ ಇರಬಹುದು. ಆದರೆ ಅದಕ್ಕಿಂತನೂ ಅದ್ಭುತವಾಗಿರ್ತಕ್ಕಂಥ ತೀರ್ಥ ಯಾವುದು, ತೀರ್ಥಕ್ಷೇತ್ರ ಯಾವುದು, ತುಪ್ಪ ಓಗರಕ್ಕೆ ಸಲುವುದು. ಅನ್ನಕ್ಕೆ ತುಪ್ಪ ಹಾಕ್ಕೊಂಡ್ರೆ ಊಟ ಮಾಡಲಿಕ್ಕೆ ಭಾಳ ಸೊಗಸಾಗಿರುತ್ತೆ. ಬಿಸಿ ಬಿಸಿ ಅನ್ನ, ಅದರ ಮೇಲೆ ಹಸುವಿನ ತುಪ್ಪವನ್ನು ಕಾಯಿಸಿ ಹಾಕ್ಕೊಂಡು ಊಟ ಮಾಡ್ತಾ ಇದ್ದರೆ ಆನಂದ ಆಗುತ್ತೆ. ಅದಕ್ಕೆ ಹೇಳ್ತೀಯನೇ ಸರ್ವಜ್ಞ ಕವಿ, ತುಪ್ಪ ಓಗರಕ್ಕೆ ಸಲುವುದು ಸತ್ಪುರುಷರ್ ಇಪ್ಪುದೇ ತೀರ್ಥ ಸರ್ವಜ್ಞ. ಎಲ್ಲಿ ಸತ್ಪುರುಷರು ಇರ್ತಾರೋ ಅದು ತೀರ್ಥ. ಹೇಗಿರುತ್ತದು, ಅನ್ನದೊಂದಿಗೆ ತುಪ್ಪವನ್ನು ಬೆರೆಸ್ಕೊಂಡು ಊಟ ಮಾಡ್ತಾ ಇದ್ದರೆ ಕಲಿಸ್ಕೊಂಡು ಹೇಗನ್ಸುತ್ತೆ, ಮನಸ್ಸಿಗೆ ಹಾಯ್ ಅನ್ಸುತ್ತೆ, ಖುಷಿಯಾಗುತ್ತೆ. ಚಿಕ್ಕ ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿರಬೇಕು, ಬೆಳವಣಿಗೆ ಚೆನ್ನಾಗಾಗಬೇಕು ಅಂದರೆ ಏನು ಮಾಡ್ತೀವಿ ನಾವು, ಅನ್ನ ಮತ್ತು ತುಪ್ಪವನ್ನು ಕಲಸಿ ತಿನ್ನಿಸ್ತೀವಿ ಮಕ್ಕಳಿಗೆ. ಮಕ್ಕಳ ಆರೋಗ್ಯ ಚೆನ್ನಾಗುತ್ತೆ, ಚೆನ್ನಾಗಿ ಬೆಳವಣಿಗೆ ಆಗ್ತಾರೆ ಅಂತಕ್ಕಂಥ ಅರ್ಥ ಇಲ್ಲಿ. ಹಾಗೆಯೇ ಸತ್ಪುರುಷರ ಒಂದು ಮಾತುಗಳು ಕೂಡ, ಸತ್ಪುರುಷರ ಸಹವಾಸ ಕೂಡ, ಸಂಘ ಕೂಡ ಆ ತೀರ್ಥದಂತೆ ಇರುತ್ತೆ. ಅದೇ ತೀರ್ಥಕ್ಷೇತ್ರ, ಪವಿತ್ರ ಕ್ಷೇತ್ರ, ಪುಣ್ಯಭೂಮಿ ಅಂತ ನಾವು ಕರಿತೇವೆ. ನಮ್ಮನ್ನು ಸಜ್ಜನರು ಬೈದರು ಅಂತ ಇಟ್ಕೊಳ್ಳಿ, ಬೈದರೂ ಪರವಾಗಿಲ್ಲ, ಅವರ ಸಹವಾಸ ಬೇಕು, ಅದು ಲೇಸಾಗುತ್ತೆ, ಒಳ್ಳೆಯದಾಗತ್ತೆ ಅಂಥೇಳಿ. ಅದಕ್ಕೆ ಒಂದು ಮಾತೆ ನೋಡಿ, ನಗೋನು ಕೆಡೋದಕ್ಕೆ ಹೇಳ್ದ, ಬೈಯೋನು ಬದುಕೋದಕ್ಕೆ ಹೇಳ್ದ ಅಂತ ಒಂದು ಗಾದೆ. ನಮ್ಗೆ ಯಾರಾದರೂ ಬೈದು ಬುದ್ಧಿ ಹೇಳ್ತಿದ್ದಾರೆ ಅಂದರೆ ಅವರಿಗೆ ನಮ್ಮ ಬಗ್ಗೆ ಪ್ರೀತಿ ಇದೆ ಅಂತ ಅರ್ಥ, ಕನ್ಸರ್ನ್ ಇದೆ, ಕಾಳಜಿ ಇದೆ. ಯಾಕೆ ಅವ್ರು ಹೇಳ್ತಿದ್ದಾರೆ, ಈ ಮನುಷ್ಯ ದಾರಿ ತಪ್ಪೋಗಬಾರ್ದು. ಈಗ ನೋಡಿ, ನಾವು ವಿದ್ಯಾರ್ಥಿಗಳಿಗೆ ಅಥವಾ ತಪ್ಪು ಮಾಡಿದವ್ರಿಗೆ ಮಕ್ಕಳಿಗೆ ಬೈದು ಬುದ್ಧಿ ಹೇಳ್ತೇವೆ. ಯಾಕೆ ಬುದ್ಧಿ ಹೇಳ್ತೇವೆ, ಅವನು ಒಳ್ಳೆ ಮಾರ್ಗದಲ್ಲಿ ನಡ್ಕೊಂಡು ಹೋಗಲಿ ಅಂತೇಳಿ. ಆದರೆ ಕೆಲವರು ಅಪಾರ್ಥ ಮಾಡ್ಕೋತಾರೆ, ಅದು ತಪ್ಪದು. ಅವ್ರು ನಮಗೆ ಬೈದು ಬುದ್ಧಿ ಹೇಳ್ತಿದ್ದಾರೆ ಅಂದರೆ ಅವ್ರಿಗೆ ನಮ್ಮ ಬಗ್ಗೆ ನಿಜವಾದ ಪ್ರೀತಿ ಇದೆ ಅಂತ ಅರ್ಥ. ನಾವು ತಪ್ಪು ಮಾಡಿದಾಗ ಎಚ್ಚರಿಸ್ತಾ ಇದ್ದಾರೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ ನೋಡಿ, ಯಾರಪ್ಪ ಒಳ್ಳೆ ಸ್ನೇಹಿತ ಅಂದರೆ, ನಾವು ತಪ್ಪು ಮಾಡಿದಾಗ ಯಾರು ಎಚ್ಚರಿಸ್ತಾನೋ, ನಮ್ಮ ಸರಿದಾರಿ ಕರ್ಕೊಂಡು ಹೋಗ್ತಾನೋ, ಅವನು ನಿಜವಾದ ಸ್ನೇಹಿತ ಅಂತೆ. ಅದನ್ನು ನಾವಿಲ್ಲಿ ಚೆನ್ನಾಗಿ ಗಮನ ಇಟ್ಕೋಬೇಕಾಗುತ್ತೆ. ಇಲ್ಲಿ ಡೊಂಕು ಹಣ್ಣುಗಳಲ್ಲಿ ಡೊಂಕು ಬಾಳೆಯ ಹಣ್ಣು, ಬಾಳೆಹಣ್ಣು ಡೊಂಕಾಗಿರುತ್ತೆ ಅಲ್ವೇ ಸಹಜವಾಗಿ, ಡೊಂಕುಂಟು ಒಳಗೆ ರುಚಿಯುಂಟು. ಬಾಳೆಹಣ್ಣು ಡೊಂಕಾಗಿದ್ರೂ ಸಿಪ್ಪೆ ಸುಳ್ಳು ತಿನ್ನುವಾಗ ಹೇಗಿರುತ್ತೆ, ರುಚಿಕಟ್ಟಾಗಿರುತ್ತೆ. ದಿನಕ್ಕೆ ಮನುಷ್ಯ ಒಂದು ಬಾಳೆಹಣ್ಣನ್ನು ತಿನ್ನಬೇಕಂತ. ಯಾಕಪ್ಪ ಅಂತ ಕೇಳಿದ್ರೆ, ಸುಸ್ತಾದಾಗ, ಆಯಾಸ ಆದಾಗ ನಮಗೆ
ಬಹಳ ಬೇಗನೆ ಇನ್ಸ್ಟಂಟ್ ಎನರ್ಜಿ ಅಂತ ಕರಿತೇವೆ, ಬಹಳ ಕ್ಷಿಪ್ರವಾಗಿ ನಮ್ಗೆ ಶಕ್ತಿ ಕೊಡ್ತಕ್ಕಂಥದ್ದು ಬಾಳೆಹಣ್ಣು. ದಿನಕ್ಕೊಂದು ಬಾಳೆಹಣ್ಣು ಅಂತಂದರೆ ಆರೋಗ್ಯಕ್ಕೆ ಒಳ್ಳೆಯದಂತೆ. ಅದನ್ನು ಕುರಿತು ಹೇಳ್ತಿರಲಿ, ಬಾಳೆಹಣ್ಣು ಡೊಂಕಾಗಿರಬಹುದು, ಡೊಂಕುಂಟು ಒಳಗೆ ರುಚಿಯುಂಟು ಸಜ್ಜನರ ಡೊಂಕು ಲೇಸೆಂದ ಸರ್ವಜ್ಞ. ಸಜ್ಜನರು ಡೊಂಕು ಮಾತಾಡಿದ್ರು, ನಮ್ಮನ್ನು ಟೀಕೆ ಮಾಡಿದ್ರು, ನಮ್ಮನ್ನು ಬೈದ್ರೂ ನಾವು ಅಪಾರ್ಥ ಮಾಡ್ಕೋಬಾರ್ದು. ಅವ್ರು ಯಾಕೆ ಹೇಳ್ತಾ ಇದ್ದಾರೆ, ನನ್ನನ್ನು ಯಾಕೆ ಬೈದು ಬುದ್ಧಿ ಹೇಳಿದ್ರು ಅವರು ಅಲ್ವೇ ಅನ್ನೋದು ನಾವು ಅರ್ಥ ಮಾಡ್ಕೊಂಬಿಟ್ರೆ ಜೀವನದಲ್ಲಿ ನಾವು ಹೆಚ್ಚು ಸಾಧನೆ ಮಾಡೋದಕ್ಕೆ ಅವಕಾಶ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಬಾಳೆಹಣ್ಣು ಡೊಂಕಾದರೇನು, ಅದರ ರುಚಿ ಮುಖ್ಯ. ಹಿರಿಯರ ಮಾತಲ್ಲಿ ಕೊಂಕಿದ್ದರೇನು, ಅವ್ರು ನಮ್ಮನ್ನು ಬೈದು ಬುದ್ಧಿ ಹೇಳಿದ್ರೇನು ಅನ್ಯಥಾ ಭಾವಿಸ್ಕೋಬಾರ್ದು. ಅವರ ಒಳಹರ್ಥ ಏನಿದೆ, ಅದರ ಕಾಳಜಿ ಏನಿದೆ, ಅವ್ರು ಯಾಕೆ ಈ ರೀತಿ ಹೇಳಿದ್ದಾರೆ ಅಂಥೇಳಿ ನಾವು ಅರ್ಥ ಮಾಡ್ಕೋಬೇಕು ಅಂಥೇಳಿ ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತೀಯಾರೆ. ಇಲ್ಲಿ ದುಸ್ಸಂಗದ ಲಕ್ಷಣವನ್ನು ಕುರಿತು ಕವಿ ಬಹಳ ಚೆನ್ನಾಗಿ ಹೇಳ್ತೀಯಾನೆ. ಇಲ್ಲಿ ನೋಡಿ, ಪ್ರಪಂಚದಲ್ಲಿ ಸಜ್ಜನರಿಗಿಂತ ಇವತ್ತು ದುರ್ಜನರೇ ಜಾಸ್ತಿ ಆಗಿದ್ದಾರೆ. ಬ್ಯಾಂಕ್ಗಳಿಗೆ ವಂಚಿಸುವುದು, ಬಡಪಾಯಿಗಳಿಗೆ ವಂಚಿಸುವುದು. ಹೊನ್ನು ಇಲ್ಲದ ಮನುಜ, ತಿನ್ನಲಿಲ್ಲದ ಮನೆಯು, ಚುನ್ನವಾಡುವನ ಗೆಳೆತನವು, ಇವು ಮೂರು ಬನ್ನ ಕಾಣಯ್ಯ ಸರ್ವಜ್ಞ. ಹೊನ್ನು ಇಲ್ಲದ ಮನುಜ, ಮನುಷ್ಯನ ಹತ್ರ ದುಡ್ಡಿರಬೇಕು, ಅದಕ್ಕೆ ಹೇಳ್ತಾರಲ್ಲ ದುಡ್ಡಿದ್ರೆ ದೊಡ್ಡಪ್ಪ, ಕಾಸಿದ್ದರೆ ಕೈಲಾಸ. ನಮ್ಮ ಹತ್ರ ಕಾಸಿಲ್ಲ ಅಂದರೆ ಯಾರೂ ಮೂಸೋದಿಲ್ಲ ಅಂತಾರಲ್ಲ ಹಾಗೆ. ಹೊನ್ನು ಇಲ್ಲದ ಮನುಜ, ಕೈಯಲ್ಲಿ ಹಣ ಇಲ್ಲ, ದುಡ್ಡಿಲ್ಲ, ಏನು ಸಂಪಾದನೆ ಇಲ್ಲ, ಮನುಷ್ಯಂಗೆ ಧೈರ್ಯನೇ ಇರಲ್ಲ. ಅವಾಗ ನಮ್ಮ ಜೇಬಲ್ಲಿ ಹಣ ಇದೆ ಅಂದರೆ ಧೈರ್ಯ ಇರುತ್ತೆ, ಓ ಮಾಡಬಲ್ಲೆ, ಹೋಗಬಲ್ಲೆ ಮುಂದಕ್ಕೆ. ಏನು ಹಣನೇ ಇಲ್ಲ, ಇಡೀ ತಿಂಗಳು ಅವನಿಗೆ ಏನು ಪಾಪ ಉತ್ಪತ್ತಿ ಇಲ್ಲ, ವರಮಾನ ಇಲ್ಲ, ಅಂದಾಗ ಏನಾಗುತ್ತೆ, ಅವನಿಗೆ ಧೈರ್ಯವೇ ಹೊರಟೋಗುತ್ತೆ. ಹೊನ್ನು ಇಲ್ಲದ ಮನುಷ್ಯ, ಹಣ ಇಲ್ಲದೇ ಇರತಕ್ಕಂಥ ಮನುಷ್ಯ, ತಿನ್ನಲಿಲ್ಲದ ಮನೆಯು, ಪಾಪ ಊಟಕ್ಕೆ ಗತಿ ಇಲ್ಲ. ಬೆಳಗಾದ ಕೂಡಲೇ ತಿಂಡಿ ಬೇಕು, ಮಧ್ಯಾಹ್ನ ಊಟ ಬೇಕು, ರಾತ್ರಿಗೊಂದು ಊಟ ಬೇಕು. ವೈಭೋಗದ ಔತಣ ಕೂಟ ಇಲ್ಲದೇ ಇದ್ರೂ ಕನಿಷ್ಠ ಪಕ್ಷ ಹೊಟ್ಟೆ ತುಂಬಿಸ್ತಕ್ಕಂಥ ಊಟನಾದರೂ ಬೇಕಲ್ಲ. ಅಷ್ಟು ಇಲ್ಲ ಅಂದರೆ ಏನಾಗುತ್ತೆ, ಅಂಥ ಮನೆಯ ಪರಿಸ್ಥಿತಿ ಹೇಗಿರುತ್ತೆ? ಚುನ್ನವಾಡುವನ ಗೆಳೆತನವು, ಅಣಕಾಡ್ತಕ್ಕಂಥ, ಕೊಂಕು ಮಾತಾಡ್ತಕ್ಕಂಥ, ನಮ್ಮನ್ನು ಹಂಗಿಸ್ತಕ್ಕಂಥವರ ಫ್ರೆಂಡ್ಶಿಪ್ ಗೆಳೆತನ ಖಂಡಿತ ಬೇಡ. ಬನ್ನ ಕಾಣಯ್ಯ ಸರ್ವಜ್ಞ, ಇದು ಭಂಗ, ಇದು ಕಷ್ಟ, ಇಂಥ ದುಷ್ಟರ ಸಹವಾಸ ನಮಗೆ ಬೇಡ. ಅದಕ್ಕೋಸ್ಕರ ಮನುಷ್ಯ, ನಾನು ಮತ್ತೆ ಮತ್ತೆ ಹೇಳ್ತಿರ್ತೇನೆ, ಯೌವನದಲ್ಲಿದ್ದಾಗ ಕಷ್ಟಪಟ್ಟು ದುಡಿಬೇಕು, ದುಡಿದಿದ್ದು ಅಷ್ಟಿಷ್ಟು ಹಣನ ಇಟ್ಕೋಬೇಕು. ಇವತ್ತು ನಾವು ನೋಡ್ತೇವೆ ಎಷ್ಟೋ ಜನ ಮಕ್ಕಳು ಆಸ್ತಿಪಾಸ್ತಿಗಳನ್ನು ತಂದೆ ತಾಯಿಗಳಿಂದ ಕಿತ್ಕೊಂಡು ಅವ್ರ ಮನೆಯಿಂದ ಹೊರಗಾಗ್ತಿದ್ದಾರೆ. ಪಾಪ ಅವ್ರಿಗೆ ಔಷಧಿಗೂ ಗತಿ ಇಲ್ಲದೆ, ಊಟಕ್ಕೂ ಗತಿ ಇಲ್ಲದೆ ಪಾಪ ರಸ್ತೆಗಳಲ್ಲಿ ಭಿಕ್ಷೆ ಬೀಳ್ತಾ ಇರ್ತಾರೆ. ಅವ್ರು ಬಂದು ಪಾಪ ಚೀಟಿಯನ್ನು ತೋರಿಸ್ತಾರೆ, ಯಾವುದೋ ಒಂದು ಡಾಕ್ಟ್ರ್ ಕೊಟ್ಟಿರ್ತಕ್ಕಂಥ ಔಷಧಿ ಚೀಟಿಯನ್ನು ನೋಡಿ, ಇಷ್ಟು ಮಾತ್ರೆ ತೊಗೋಬೇಕು, ನನಗೆ ಹಣ ಇಲ್ಲ, ಸಹಾಯ ಮಾಡಿ. ಅಥವಾ ರಸ್ತೆಯಲ್ಲಿ ಹೋಗ್ತಿದ್ದಾಗ ಸ್ವಲ್ಪ ಸಹಾಯ ಮಾಡಿ, ಊಟ ತಿಂಡಿಗೆ ಹಣ ಕೊಡಿ ಅಂತ ಕೇಳ್ತಾರೆ. ಅದನ್ನು ನೋಡಿದಾಗ ಮನಸ್ಸಿಗೆ ತುಂಬ ವೇದನೆ ಆಗುತ್ತೆ. ಯಾಕೆಂದರೆ ನಾವು ಮಕ್ಕಳಾಗಿ ನಮ್ಮ ತಂದೆ ತಾಯಿಗಳನ್ನು ನೋಡ್ಕೋಬೇಕಾದದ್ದು ನಮ್ಮ ಕರ್ತವ್ಯ. ಯಾಕಪ್ಪ ನೋಡ್ಕೋಬೇಕು ಅಂದರೆ, ನಮಗೆ ವಯಸ್ಸಾದಾಗ ನಮ್ಮನ್ನು ನಮ್ಮ ಮಕ್ಕಳು ನೋಡ್ಕೋಬೇಕಲ್ಲ. ಅದಕ್ಕೋಸ್ಕರನೇ ಯಾವಾಗಲೂ ಕೂಡ ಬೆಲ್ಲ ಸಕ್ಕರೆಯಾಗೂ ದೀನ ದುರ್ಬಲರಿಗೆ, ದೀನರು ಮತ್ತು ದುರ್ಬಲರಿಗೆ ಬೆಲ್ಲ ಸಕ್ಕರೆಯಾಗಬೇಕು. ನಾವು ವಯಸ್ಸಾದವರನ್ನು ನೋಡ್ಕೋಬೇಕಾದ ನಮ್ಮ ಕರ್ತವ್ಯ. ಕಾನೂನೇ ಬಂದಿದೆ, ಈಗ ಕೋರ್ಟುಗಳು ಎಲ್ಲವೂ ಹೇಳ್ತಾ ಇದ್ದಾವೆ, ಕಾನೂನನ್ನೇ ಮಾಡಿದ್ದಾರೆ. ತಂದೆ ತಾಯಿಗಳನ್ನು ಹೊರಗಾಕಬಾರ್ದು, ಅತ್ತೆ ಮಾವನನ್ನು ಮನೆಯಿಂದ ಹೊರಗಾಕಬಾರ್ದು, ಅದು ಅಪರಾಧ ಆಗುತ್ತೆ, ತಪ್ಪಾಗುತ್ತೆ, ಕಾನೂನು ಉಲ್ಲಂಘನೆ ಆಗುತ್ತೆ. ಆದರೂ ಕೂಡ ಜನ ಏನು ಮಾಡ್ತಿದ್ದಾರೆ, ಮೊನ್ನೆ ನಾನು ಪತ್ರಿಕೆಯಲ್ಲಿ ಓದಿದೆ, ಯಾರೋ ಒಬ್ಬ ಮಗ ತನ್ನ ತಂದೆಯನ್ನು ತೆಗೆದುಕೊಂಡೋಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿಟ್ಟು ಮನೆಗೆ ಬಂದ್ಬಿಟ್ನಂತೆ. ಪಾಪ ಆ ಮನುಷ್ಯ ಅಲ್ಲೇ ದುಃಖಪಟ್ಟು ಯಾರೋ ತೆಗೆದುಕೊಂಡಾಗ ಆಸ್ಪತ್ರೆಗೆ ಸೇರಿಸಿದ್ರು, ಕೊನೆಗೆ ಆತ ಬದುಕಲಿಲ್ಲ, ತೀರೋಗ್ಬಿಟ್ರು. ಸತ್ತ ಮೇಲೆ ಹೋಗಿ ನಾವು ತಾಯಿ ತಂದೆಗಳಿಗೆ ಏನು ಮಾಡ್ತೇವೆ, ಅವರ ಮುಚ್ಚಿ ಗುಂಡಿ ಮೇಲೆ ಗೋಳಾಡ್ತೇವೆ. ವರ್ಷಕ್ಕೊಮ್ಮೆ ಹಿರಿಯರ ಪೂಜೆ ಅಂತ ಮಾಡ್ತೇವೆ, ಅವ್ರಿಗೆ ಬೇಕಾದ ಸಿಹಿ ತಿಂಡಿಗಳನ್ನು ಹಣ್ಣುಗಳನ್ನೆಲ್ಲ ಇಟ್ಟುಬಿಟ್ಟು ಹೊಸ ಬಟ್ಟೆಗಳನ್ನಿಟ್ಟು ಏನು ಅದ್ಧೂರಿಯಾಗಿ ಫೋಟೋ ಮುಂದೆ ಕಣ್ಣೀರು ಸುರಿಸ್ತಾ ಪೂಜೆ ಮಾಡೋದೇನು, ಗೋಳಾಡೋದೇನು, ನಮ್ಮಪ್ಪ ನಮ್ಮಮ್ಮ ಅಂತ ಈ ಥರದ ನಾಟಕ ಯಾರೂ ಮಾಡಬಾರ್ದು. ತಂದೆ ತಾಯಿ ಬದುಕಿದ್ದಾಗ ಅವ್ರು ಏನು ರೀ ಕೇಳ್ತಾರೆ, ಪಾಪ ಎರಡು ಹೊತ್ತು ಊಟ, ಒಂದಿಷ್ಟು ಬಟ್ಟೆ, ನೆಮ್ಮದಿಯಾಗಿ ಮಲ್ಕೊಳ್ಳೋದಕ್ಕೊಂದಿಷ್ಟು ಜಾಗ, ಕಾಯಿಲೆ ಬಂದಾಗ ಒಂದಿಷ್ಟು ಔಷಧಿಗಳು, ಇಷ್ಟು ನೋಡ್ಕೊಳೋಕ್ಕಾಗಲ್ವ ತಾಯಿ ತಂದೆಗಳಿಗೆ? ನಾವು ಮಕ್ಕಳಾಗಿ ದಯಮಾಡಿ ಯಾರೂ ಈ ತಪ್ಪನ್ನು ಮಾಡಬಾರ್ದು,
ಅಂಥೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ಹಾಗಾಗಿ ಇಂತಹ ಒಂದು ಒಂದು ಮನಸ್ಥಿತಿ ಯಾರಿಗೂ ಬರಬಾರ್ದು ಅಂಥೇಳಿ ವಿನಂತಿಸ್ತೇನೆ ನಾನು. ಇದು ದುಷ್ಟರ ಲಕ್ಷಣ, ಇದು ನಮ್ಮನ್ನು ಆಶ್ರಯಿಸಿದವ್ರನ್ನ ನೋಡ್ಕೊಳ್ಳದೆ ಇರತಕ್ಕಂಥದ್ದು ದುಷ್ಟರು ಮಾಡ್ತಕ್ಕಂಥ ಕೆಲಸ ಇಲ್ಲಿ. ಆಮೇಲೆ ನಾವು ಎಂಥವ್ರ ಜೊತೆ ಇರ್ತೀವೋ, ಸರ್ವಜ್ಞ ನೋಡಿ ಎಷ್ಟು ಸೊಗಸಾಗಿ ಹೇಳ್ತಾನೆ, ಹಿಂಡ ನಗಲಿದ ಗಜಾಯಿತ, ಊರು ಊರಿಗೆ ಹೋಗಿದ್ದಾನೆ, ಇಡೀ ಕರ್ನಾಟಕ ಇಡೀ ಭಾರತವನ್ನು ಸರ್ವಜ್ಞ ಕವಿ ಸುತ್ತಾಡಿದ್ದಾರೆ. ಸುತ್ತಾಡಿ 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 ತಾನು ಕಂಡಂಥ ಎಲ್ಲವನ್ನು ಕೂಡ ಆಶುಕವಿಯಾಗಿ ಅವನು ಮಾತಾಡಿದ್ದೆಲ್ಲ ವಚನಗಳೇ. ನೋಡಿ ನಾವು ಯಾರ ಜೊತೆಯಲ್ಲಿ ಇರ್ತೀವೋ ಅಂಥ ಬುದ್ಧಿ ಬರುತ್ತೆ ನಮಗೆ. ಇದು ಬಹಳ ಮುಖ್ಯ. ಇಲ್ಲಿ ಏನಾಗುತ್ತೆ, ನಾವು ಒಳ್ಳೆಯವ್ರ ಜೊತೆ ಸೇರಿಕೊಂಡ್ರೆ ಒಳ್ಳೆಯ ಬುದ್ಧಿ ಬರುತ್ತೆ, ಕೆಟ್ಟವ್ರ ಜೊತೆ ಸೇರಿಕೊಂಡ್ರೆ ಕೆಟ್ಟ ಬುದ್ಧಿ ಬರುತ್ತೆ. ಹಾಗೆ ಪಂಡಿತರ ಒಡನಾಡಿ ಭಂಡ ಪಂಡಿತನಕ್ಕು, ಪಂಡಿತನು ಭಂಡರೊಡನಾಡಿ ಅವ ಶುದ್ಧ ಲಂಡತನಕ್ಕೂ ಸರ್ವಜ್ಞ. ಪಂಡಿತರ ಒಡನಾಡಿ, ನಾವು ಪಂಡಿತರ ಜೊತೆ ಸೇರಿಕೊಂಡ್ವಿ, ಅವರ ಒಡನಾಟ ಇಟ್ಕೊಂಡ್ವಿ, ಅವರ ಸಂಸರ್ಗ ಇಟ್ಕೊಂಡ್ವಿ, ಅವರ ಸಂಪರ್ಕ ಇಟ್ಕೊಂಡ್ವಿ, ಅವ್ರ ಜೊತೆಯಲ್ಲಿದ್ದೀವಿ ಅಂತ ಇಟ್ಕೊಳ್ಳಿ. ಪ್ರತಿನಿತ್ಯ ಪಂಡಿತರ ಜೊತೆ ಸೇರಿದ್ರೆ ನಾವೇನಾಗ್ತೀವಿ? ಭಂಡ ಪಂಡಿತನಕ್ಕು, ಏನು ಗೊತ್ತಿಲ್ಲದೆ ಇರತಕ್ಕಂಥವನು ಅವನು ಪಂಡಿತನೇ ಆಗ್ಬಿಡ್ತಾನೆ. ಯಾಕೆಂತ ಕೇಳಿದ್ರೆ ಹೂವಿನ ಜೊತೆ ಸೇರಿದಾಗ ನಾರು ಕೂಡ ಸ್ವರ್ಗಕ್ಕೆ ಹೋಯ್ತು ಅನ್ನೋ ಮಾತು ಬರುತ್ತಲ್ಲ, ಹಾಗೆ ನಾವು ಯಾರ ಜೊತೆ ಇರ್ತೀವೋ ಹಾಗೆ. ಅದಕ್ಕೋಸ್ಕರನೇ ಬಹಳ ಮುಖ್ಯ ಇಲ್ಲಿ. ಆಮೇಲೆ ಸಮಾನ ಗಂಧವುಳ್ಳ ವಸ್ತುಗಳು ಒಂದಾಗ್ತವಂತೆ ಮಹಾಕವಿ ಕಾಳಿದಾಸ ತನ್ನ ನಾಟಕದಲ್ಲಿ ಹೇಳಿದ್ದಾನಲ್ಲಿ. ಯಾಕೆಂದರೆ ನಾವು ಎಂಥವ್ರ ಜೊತೆ ಸೇರ್ಕೋತೀವಪ್ಪ ಅಂದರೆ ನಮ್ಮ ಮನಸ್ಥಿತಿ ಹೆಂಗಿರುತ್ತೋ ಅಂಥವ್ರ ಜೊತೆನೇ ಸೇರ್ಕೋತೀವಿ ನಾವು ಹೋಗಿ. ಇದನ್ನು ನಾವು ಗಮನಿಸ್ಬೇಕಿಲ್ಲಿ. ಪಂಡಿತರ ಜೊತೆ ನಾವು ಒಡನಾಟ ಇಟ್ಕೊಂಡ್ರೆ ಭಂಡನೂ ಕೂಡ ಪಂಡಿತನಾಗ್ತಾನೆ. ಆದರೆ ಈ ಪಂಡಿತ ಏನಾದ್ರೂ, ಜ್ಞಾನಿ ಏನಾದರೂ, ಮೇಧಾವಿ ಏನಾದರೂ ಅಕಸ್ಮಾತ್ ಪಂಡಿತ ಅಕಸ್ಮಾತ್ ಹೋಗಿ ಭಂಡರೊಡನಾಡಿ ಭಂಡ್ರ ಜೊತೆ ಸೇರ್ಕೊಂಬಿಟ್ಟ ಅಂತ ಇಟ್ಕೊಳ್ಳೋಣ. ಅಕಸ್ಮಾತ್ ಸೇರಿಕೊಂಡ್ರೆ ಏನಾಗುತ್ತೆ, ಅವಶುದ್ಧ ಲಂಡತಾನಕ್ಕೂ ಸರ್ವಜ್ಞ. ಪಂಡಿತನು ಇಲ್ಲಿ ಲಂಡನಾಗಿ ಹೋಗಿಬಿಡ್ತಾನೆ, ಅಂದರೆ ಅಯೋಗ್ಯ ನೀಚ ಆಗಿಬಿಡ್ತಾನೆ. ಯಾರಿಗಾದರೂ ಬೈಬೇಕಾರೆ ನೀನು ಲಂಡ ನೀನು ಅಂತ ಬೈತಾರೆ. ಅದಕ್ಕೋಸ್ಕರನೇ ಪಂಡಿತರ ಜೊತೆ ಸೇರಬೇಕು, ಒಳ್ಳೆಯವ್ರ ಜೊತೆ ಸೇರ್ಕೋಬೇಕು, ಪ್ರಜ್ಞಾವಂತರ ಜೊತೆ ಸೇರ್ಕೋಬೇಕು. ಅವಾಗ ನಮಗೇನಾಗುತ್ತೆ, ನಮ್ಮ ಜ್ಞಾನಶಕ್ತಿ ವಿಕಾಸ ಆಗುತ್ತೆ. ಇದು ಬಹಳ ಮುಖ್ಯ ಇಲ್ಲಿ. ಉಂಡು ಕುಳ್ಳಿರ ಹೊಲ್ಲ ಮಂಡೆಯಲ್ಲಿ ಹೊರ ಹೊಲ್ಲ, ಕಂಡಿರಲು ಹೊಲ್ಲ ಹಗೆಗಳ ದುರ್ಜನರ ಕೊಂಡಾಟ ಹೊಲ್ಲ ಸರ್ವಜ್ಞ. ಅಯೋಗ್ಯರ, ನೀಚರ, ದುಷ್ಟರ, ದುರ್ಜನರ ಅವರ ಒಂದು ಸ್ನೇಹ ಏನು ಕೊಟ್ಟರು ಬೇಡ. ಉಂಡು ಕೊಳ್ಳಿರ ಹೊಲ್ಲ, ಊಟ ಮಾಡಿ ಊಟ ಮಾಡಿ ಕುಳಿತುಕೊಂಡ್ರೆ ಏನಾಗುತ್ತೆ, ಬೊಜ್ಜು ಬರುತ್ತೆ. ಮಂಡೆಯಲ್ಲಿ ಹೊರ ಹೊಲ್ಲ, ಖಾಲಿ ಒಂದು ತಲೆನಲ್ಲಿ ದಿನ ಭಾರವನ್ನು ಹೊರ್ತಿದ್ರೆ ಏನಾಗುತ್ತೆ, ನಮ್ಮ ಮೆದುಳಿಗೆ ಆಘಾತ ಆಗುತ್ತೆ, ತೊಂದರೆಗಳಾಗುತ್ತೆ, ನೆತ್ತಿಲಿರೋ ಕೂದಲೆಲ್ಲ ಉದುರೋಗುತ್ತೆ. ಹಳ್ಳಿ ಜನ ನೋಡಿ, ಸಹಜವಾಗಿ ತಲೆಗೆ ಒಂದು ಬಟ್ಟೆ ಕಟ್ಕೊತಾರೆ, ಟವಲನ್ನು ಕಟ್ಕೋತಾರೆ, ಕಟ್ಕೊಂಡು ಅದರಲ್ಲೇನು ಮಾಡ್ತಾರೆ, ಅವರು ಭಾರವನ್ನು ಹೊರ್ತಾರೆ. ಆಮೇಲೆ ಕಂಡಿರಲು ಹೊಲ್ಲ ಹಗೆಗಳ ದುರ್ಜನರ ಕೊಂಡಾಟ ಹೊಲ್ಲ ಸರ್ವಜ್ಞ. ಯಾವಾಗಲೂ ಕೂಡ ನಾವು ಹಗೆಗಳನ್ನು ನೋಡಿದ್ರೆ ಅವರಿಂದ ದೂರ ಇರಬೇಕು, ದುಷ್ಟರಿಂದ ದೂರ ಇರಬೇಕು ಅಂತಾರಲ್ಲ, ಹಾಗೆ ಅಂಥ ದುರ್ಜನರ ಸ್ನೇಹ ಏನು ಕೊಟ್ಟರು ಬೇಡ, ಹೊಲ್ಲ ಬೇಡ ಅಂಥೇಳಿ ಸರ್ವಜ್ಞ ನಮ್ಮನ್ನು ಭಾಳ ಚೆನ್ನಾಗಿ ಎಚ್ಚರಿಸಿದ್ದಾನೆ. ನುಚ್ಚನ್ನ ಹುಣ ಹೊಲ್ಲ, ಹುಚ್ಚು ಹೆಂಡತಿ ಹೊಲ್ಲ, ಮಚ್ಚರಿಸಿ ನುಡಿವ ಮಗ ಹೊಲ್ಲ, ದುರ್ಜನರ ತುಚ್ಛವೇ ಹೊಲ್ಲ ಸರ್ವಜ್ಞ. ನುಚ್ಚನ್ನ ಹುಣ ಹೊಲ್ಲ, ಎಲ್ಲ ಗಲಿ ತುಂಬಿರ್ತಕ್ಕಂಥ ನುಚ್ಚು ನುಚ್ಚು ಅಕ್ಕಿ, ಅದ್ರಲ್ಲಿ ಕಲ್ಲು ಮಣ್ಣು ಎಲ್ಲ ಮಿಶ್ರಣ ಆಗಿರುತ್ತೆ, ಅಂಥದ್ದು ಊಟ ಮಾಡಿದ್ರೆ ಏನಾಗುತ್ತೆ, ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಅಲ್ವೇ. ಹುಚ್ಚು ಹೆಂಡತಿ ಹೊಲ್ಲ, ಹುಚ್ಚುಚ್ಚಾಗಿ ಆಡ್ತಕ್ಕಂಥ ಹೆಂಡತಿ, ಕೆಲವ್ರಿಗೆ ಏನಾಗುತ್ತೆ ಸೈಕೋಪಾತ್ ಅಂತಾರೆ ಕೆಲವರು, ಅವರುಗಳು ಮನಸ್ಸೋ ಇಚ್ಛೆ ಮಾತಾಡ್ತಾ ಇರ್ತಾರೆ, ಅವಾಗೇನಾಗುತ್ತೆ ಸಹಜವಾಗಿ, ಪಾಪ ಗಂಡ ಒಳ್ಳೆಯವನೇ, ಹೆಂಡತಿ ಮನಸ್ಸೋ ಇಚ್ಛೆ ಹುಚ್ಚಿ ಥರ ಮಾತಾಡಿದ್ರೆ ಅಂಥ ಸಹವಾಸ ಖಂಡಿತ ಬೇಡ. ಮಚ್ಚರಿಸಿ ನುಡಿಯುವ ಮಗ ಹೊಲ್ಲ, ಮಗನೇ ಅಪ್ಪನನ್ನು ವಿರೋಧಿಸಿ ವಿರೋಧಿಸಿ ಮಾತಾಡ್ತಾ ಇರ್ತಾನೆ, ದ್ವೇಷ ಸಾಧಿಸ್ತಾ ಇರ್ತಾನೆ, ಅಂಥ ಮಗ ಖಂಡಿತ ಬೇಡ. ಅವನೇನು ಮಾಡ್ತಾನೆ ಯಾವಾಗ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ದುರ್ಜನರ ತುಚ್ಛವೇ ಹೊಲ್ಲ ಸರ್ವಜ್ಞ, ಅಂತಹ ದುರ್ಜನರ ಸಹವಾಸ ಖಂಡಿತ ಬೇಡ ನಮಗೆ. ಮುಂದಕ್ಕೆ ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿ ತೋಟದಲ್ಲಿ ಕಳೆ ಹೊಲ್ಲ, ಕೀಟ ಬೆಳಸಿಗೆ ಹೊಲ್ಲ,
ಬೇಟವನು ಹೊಲ್ಲ ಪರಸತಿಯ ದುರ್ಜನರ ಕೂಟವೇ ಹೊಲ್ಲ ಸರ್ವಜ್ಞ ತೋಟದಲ್ಲಿ ಕಳೆ ಹೊಲ್ಲ ನೋಡಿ ನಾವು ತೋಟದಲ್ಲಿ ಬೆಳೆಯನ್ನು ಬೆಳೆಸಿರ್ತೀವಿ ರಾಗಿ ಭತ್ತ ಅಥವಾ ಕಬ್ಬು ಅಥವಾ ತೆಂಗು ಬಾಳೆ ಏನಾದರೂ ಎಲ್ಲ ಬೆಳೆಸಿರ್ತೀವಿ ನಾವು ಅಂತ ಇಟ್ಕೊಳ್ಳೋಣ ಕಾಫಿ ತೋಟ ಇತ್ಯಾದಿ ತೋಟಗಳಲ್ಲಿ ಆ ತೋಟದಲ್ಲಿ ಏನಾಗುತ್ತೆ ಕಳೆ ಬೆಳ್ಕೊಂಬಿಡುತ್ತೆ ಬೆಳೆಗಿಂತ ಕಳೆನೇ ಜಾಸ್ತಿ ಅಂತಾರಲ್ಲ ಹಾಗೆ ಈಗ ಎಲ್ಲ ಕಡೆ ಪಾರ್ಥೇನಿಯಂ ಕಳೆ ಹುಲ್ಲು ಇತ್ಯಾದಿಗಳೆಲ್ಲ ಬೆಳೆದುಬಿಟ್ಟಿರುತ್ತಲ್ಲಿ ಪಾಪ ಅದನ್ನು ಸ್ವಚ್ಛಗೊಳಿಸಿ ಆ ಗರಿಕೆ ಹುಲ್ಲನ್ನು ಅಲ್ಲಿ ಬೆಳೆದಿರ್ತಕ್ಕಂಥ ಗಲೀಜನ್ನು ಕಸವನ್ನು ತೆಗೆಯೋದ್ರಲ್ಲೇ ಪಾಪ ರೈತರು ಭಾಳ ಹೈರಾಣ ಆಗಿಬಿಡ್ತಾರೆ ಪಾಪ ಕೆಲವು ಹೊಲಗಳಲ್ಲಿ ಹೋಗಿ ನೋಡಿದ್ರೆ ಪಾಪ ಬೆಳೆಗಿಂತ ಜೋಳ ಇರುತ್ತೆ ಜೋಳದ ನಡುವೆ ಕಳೆಯೇ ಜಾಸ್ತಿ ಇರುತ್ತೆ ಪಾಪ ಹತ್ತಿ ಹಾಕಿರ್ತಾನೆ ಬರೀ ಏನಾಗಿರುತ್ತೆ ಕಳೆ ತುಂಬಿರುತ್ತೆ ಕಡಲೆಕಾಯಿ ಶೇಂಗಾ ಹಾಕಿರ್ತಾನೆ ಅದರಲ್ಲಿ ಬರೀ ಕಳೆಯೇ ಬೆಳ್ಕೊಂಡಿರುತ್ತೆ ಪಾಪ ನಾನು ನೋಡಿ ನೀವು ಸಹಜವಾಗಿ ಈ ಕೊತ್ತಂಬರಿ ಸೊಪ್ಪನ್ನು ನೋಡ್ತೇವೆ ಅಲ್ಲಿ ಕೊತ್ತಂಬರಿ ಬೀಜವನ್ನು ಬಿತ್ತಿರ್ತಾರೆ ಅಲ್ಲಿ ಕೊತ್ತಂಬರಿ ಸೊಪ್ಪಿಗಿಂತ ಕಳೆನೇ ಜಾಸ್ತಿ ಇರುತ್ತೆ ಪಾಪ ಆ ರೈತ ಏನು ಮಾಡಬೇಕು ಅವನು ಕಿತ್ತು ಕಿತ್ತು ಪಾಪ ಇಡೀ ಕುಟುಂಬದವ್ರು ಕಷ್ಟಪಡ್ತಿರ್ತಾರಲ್ಲಿ ಅದಕ್ಕೆ ಒಂದು ಮಾತಿದೆ ಅಲ್ಲಿ ವ್ಯವಸಾಯಕ್ಕೆ ವರ್ಷ ವ್ಯಾಪಾರಕ್ಕೆ ನಿಮಿಷ ಇವನು ಕಷ್ಟಪಟ್ಟು ರೈತ ಸೊಪ್ಪನ್ನೋ ತರಕಾರಿಯನ್ನೋ ಹಣ್ಣನ್ನೋ ಏನನ್ನೋ ಧಾನ್ಯವನ್ನೋ ಬೆಳ್ಕೊಂಡು ಬರ್ತಾನೆ ಆದರೆ ವ್ಯಾಪಾರಿ ಕೂತ್ ಕಡೆನೆ ಕಮಿಷನಲ್ಲಿ ಅವನು ಕೆಲವೇ ಕ್ಷಣಗಳಲ್ಲಿ ಅವನೇನು ಮಾಡ್ತಾನಪ್ಪ ಅಂತ ಕೇಳಿದ್ರೆ ಆ ರೈತರಿಗೆ ಪಾಪ ಟೋಪಿಯನ್ನು ಹಾಕಿ ವ್ಯಾಪಾರವನ್ನು ಮಾಡ್ಕೊಂಡು ಲಾಭ ಮಾಡ್ಕೊಳ್ಳೋದನ್ನು ನೋಡ್ತಿರ್ತೀವಿ ಇಲ್ಲಿ ನಾವು ಅದಕ್ಕೆ ತೋಟದಲ್ಲಿ ಕಳೆ ಹೊಲ್ಲ ತೋಟದಲ್ಲಿ ಕಳೆ ಬರಬಾರ್ದು ಕಳೆ ಬಂದರೆ ಬೆಳೆಯೆಲ್ಲ ಹಾಳಾಗುತ್ತೆ ಕೀಟ ಬೆಳಸಿಗೆ ಹೊಲ್ಲ ಕೀಟ ಬಿದ್ದುಬಿಡುತ್ತೆ ಪಾಪ ಭತ್ತದ ಗದ್ದೆಗೆ ಕೀಟಗಳು ಬಿದ್ದುಬಿಡ್ತವೆ ಹುಳ ಉಪ್ಪಡಿಗಳು ಬಿದ್ದುಬಿಡ್ತವೆ ನಾವು ನೋಡ್ತೇವೆ ಹಣ್ಣುಗಳು ಬೆಳೆಸಿರ್ತಾರೆ ಪಾಪ ದಾಳಿಂಬೆ ಹಣ್ಣು ದಾಳಿಂಬೆ ಹಣ್ಣಿಗೆ ಹುಳ ಬಿದ್ದುಬಿಡುತ್ತೆ ಪಾಪ ಕೋಸು ಬೆಳೆದಿರ್ತಾನೆ ರೈತ ಅದ್ರ ತುಂಬ ಹುಳ ಬಿದ್ದಿರುತ್ತೆ ರೈತನ ಪರಿಸ್ಥಿತಿ ಏನಾಗಿ ಬೆಳೆಯೆಲ್ಲ ಹಾಳಾಗುತ್ತೆ ಕೀಟ ಬೆಳಸಿಗೆ ಹೊಲ್ಲ ಬೇಟವದು ಹೊಲ್ಲ ಪರಸತಿಯ ಪರಸತಿಯ ಒಂದು ಸಂಘ ಬೇಡ ಸಹವಾಸ ಬೇಡ ದುರ್ಜನರೇ ಕೂಟವೇ ಹೊಲ್ಲ ಸರ್ವಜ್ಞ ಆ ದುಷ್ಟರ ಸಹವಾಸ ಅಂತೂ ಬೇಡವೇ ಬೇಡ ಏನೇನಿರಬಾರ್ದು ತೋಟದಲ್ಲಿ ಕಳೆ ಬರಬಾರ್ದು ಕಳೆ ಬಂದರೆ ಬೆಳೆಯೆಲ್ಲ ಹಾಳಾಗುತ್ತೆ ಹಾಗೆ ಬೆಳೆಗೆ ಕೀಟಗಳು ಬೀಳಬಾರ್ದು ಹುಳ ಉಪ್ಪಡಿಗಳು ಬೀಳಬಾರ್ದು ಹಾಗೆಯೇ ಪರಸತಿಯ ಸಂಘ ಬೇಡ ದುರ್ಜನರ ಸಹವಾಸವೇ ಬೇಡಪ್ಪ ಅಂಥೇಳಿ ಸರ್ವಜ್ಞ ಭಾಳ ಚೆನ್ನಾಗಿ ನಮಗೆ ಬುದ್ಧಿ ಮಾತನ್ನು ಹೇಳಿದ್ದಾರೆ ಇಲ್ಲಿ ಏನನಾದರೂ ಕೊಟ್ಟು ಜ್ಞಾನಿಯ ಕೆಳಕೊಳ್ಳು ಜ್ಞಾನಹೀನನ ಕೆಳಗೊಂದು ಪಣವನ್ನು ನೀನಿತ್ತು ಕಳುಹು ಸರ್ವಜ್ಞ ಏನನಾದರೂ ಕೊಟ್ಟು ನೋಡಿ ಒಳ್ಳೆ ಸ್ನೇಹಿತರನ್ನ ಏನಾದರೂ ಸರಿ ಕೊಟ್ಟು ಅವರ ಸ್ನೇಹವನ್ನು ಗಳಿಸ್ಕೋಬೇಕು ಏನನಾದರೂ ಕೊಟ್ಟು ಜ್ಞಾನಿಯ ಕೆಳಕೊಳ್ಳು ಕೆಳೆ ಅಂದರೆ ಸ್ನೇಹ ಒಳ್ಳೆಯ ಜ್ಞಾನಿಯ ಸ್ನೇಹವನ್ನು ಕೊಂಡ್ಕೋ ಒಳ್ಳೆಯ ಜ್ಞಾನಿಯ ಜೊತೆಯಲ್ಲಿ ಇರು ಜ್ಞಾನಹೀನನ ಕೆಳಗೊಂದು ಪಣವನ್ನು ನೀನಿತ್ತು ಕಳುಹು ಸರ್ವಜ್ಞ ಜ್ಞಾನಹೀನ ಅವನಿಗೆ ಜ್ಞಾನಿ ಇಲ್ಲ ಅಜ್ಞಾನಿ ಮೂರ್ಖ ದಯವಿಟ್ಟು ಅವನ ಸಹವಾಸವೇ ಬೇಡ ಅವನಿಗೆ ಬೇಕಾ ನೀನೇ ಒಂದಿಷ್ಟು ಹಣವನ್ನು ಕೊಟ್ಟು ಕಳಿಸ್ಬಿಡವನನ್ನು ದೂರ ಕಳಿಸ್ಬಿಡವನನ್ನು ಅವ ಸಹವಾಸವೇ ಬೇಡ ಆದ್ದರಿಂದ ಏನಾದರೂ ಕೊಟ್ಟು ಜ್ಞಾನಿಯ ಸಂಘವನ್ನು ಮಾಡು ಒಳ್ಳೆಯ ಸಹವಾಸವನ್ನು ಮಾಡು ಅಂಥೇಳಿ ಬಹಳ ಸೊಗಸಾಗಿ ಹೇಳಿದ್ದಾನೆ ಇಲ್ಲಿ ಇನ್ನೊಂದು ನೋಡಿ ಬಹಳ ಸೊಗಸಾಗಿದೆ ಇಲ್ಲಿ ಈ ವಚನ ನಾನು ಮತ್ತೆ ಹೇಳ್ತಿರ್ತೇನೆ ಇವತ್ತು ಹಳ್ಳಿ ಹಳ್ಳಿಗಳಲ್ಲಿರಿ ಒಂದು ಚಿಕ್ಕ ಹಳ್ಳಿಲಿ ಇವತ್ತು ಮದ್ಯ ಕುಡಿತಕ್ಕಂಥವರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಹಾಗಾಗಿ ಹಳ್ಳಿ ಹಳ್ಳಿಗಳು ಇವತ್ತು ಮನೆ ಮನೆಗಳು ಕುಟುಂಬಗಳು ಹಾಳಾಗ್ತಾ ಇದ್ದಾವೆ ಕ್ಷೀರವನು ಮಾನವರು ಮಾರುವರು ಮನೆ ಮನೆಗೆ ಸಾರಾಯ ದೆಡೆಗೆ ಹಾರುವರು ದುರುಳರ ದಾರಿ ಇಂತೆಂದ ಸರ್ವಜ್ಞ ನೋಡಿ ಹಾಲನ್ನು ಮಾರಬೇಕಾದ್ರೆ ಮನೆ ಮನೆಗೆ ಹೋಗ್ಬೇಕು ಹಾಲು ಬೇಕಮ್ಮ ಹಾಲು ಹಾಲು ತಗೊಳ್ಳಿ ಹಾಲು ತಗೊಳ್ಳಿ ಅಂತ ಕೇಳಬೇಕು ಆದರೆ ಸಾರಾಯಿ ಅಂಗಡಿಗೆ ಜನ ಸಾರಾಯಿ ತಂದು ಯಾರು ಮಾರಾಟ ಮಾಡಲ್ಲ ಮನೆಗಳ ಮುಂದೆ ಏನು ಮಾಡ್ತಿದ್ದೀವಿ ನಾವು ಜನಗಳೇ ಹುಡುಕೊಂಡು ಹೋಗ್ತಾರೆ ಎಲ್ಲಿಗೆ ಹೆಂಡದ ಅಂಗಡಿಗಳ ಹತ್ರ ಸಾರಾಯಿ ಅಂಗಡಿ ಹತ್ರ ಮದ್ಯದ ಅಂಗಡಿಗಳ ಹತ್ರ ನೋಡಿ ಹೆಂಗಿದೆ ವಿಪರ್ಯಾಸ ಸರ್ವಜ್ಞ ಹೇಳ್ತಾನೆ ಇಲ್ಲಿ ಕ್ಷೀರವನ್ನು ಮನುಷ್ಯರು ಮನೆ ಮನೆಗೆ ಮಾರಾಟ ಮಾಡಿದ್ರೆ ಆದರೆ ಮನುಷ್ಯರೇ ಹುಡುಕೊಂಡು ಹೋಗ್ತಿದ್ದಾರೆ ಹೆಂಡದ ಅಂಗಡಿಗಳಿಗೆ ಇದು ಭಾಳ ದೌರ್ಭಾಗ್ಯ ದುರುಳರ ದಾರಿ ಇಂತೆಂದ ಸರ್ವಜ್ಞ ದುರುಳರ ಪರಿಸ್ಥಿತಿ ಈ ರೀತಿ ಇರುತ್ತೆ ದಯವಿಟ್ಟು ನಾನು ಕೈಮುಗಿದು ವಿನಂತಿ ಮಾಡ್ತೇನೆ ಪ್ರಾಣಹಾನಿ ಮಾನಹಾನಿ ಧನಹಾನಿ ಎಲ್ಲ ಹಾನಿಗಳು ತಪ್ಪು ಹೋಗಬೇಕಂದ್ರೆ ನಿಮ್ಮ ಕುಟುಂಬ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ದೇಶ ಸಮಾಜ ಚೆನ್ನಾಗಿರಬೇಕು ಅಂದರೆ ಕುಡಿತವನ್ನು ಬಿಡಬೇಕು ಕುಡಿತವನ್ನು ಬಿಟ್ಟುಬಿಡಿ ದಯಮಾಡಿ ಕುಡಿತ ಬಿಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ
ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಚೆನ್ನಾಗಿರುತ್ತೆ ಅನ್ನೋ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಒಂದು ವಚನ ವೈಭವ ಮಾಲಿಕೆಯಲ್ಲಿ ನನ್ನ ಉಪನ್ಯಾಸವನ್ನು ಬಹಳ ಸೊಗಸಾಗಿ ಮೆಚ್ಚಿ ತಾವು ಪ್ರತಿಕ್ರಿಯಿಸ್ತಿರೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು ನಮಸ್ಕಾರ.